ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದೀನಿ ವಿತೌಟ್ ಟೆಸಲ್ಸ್ ವಿತೌಟ್ ಕುಚ್ ಹಾಕದೆ ಇರುವಂತ ಡಿಸೈನ್ ಹೇಳ್ಕೊಡ್ತಾ ಇದೀನಿ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು ಕುಚ್ಚು ಹಾಕದೆ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಹೇಳ್ಕೊಡಿ ಅಂತ ಅವ್ರಿಗಾಗಿ ವಿಡಿಯೋ ಮಾಡ್ತಿದ್ದೀನಿ ಆರೇಳೆ ದಾರ ಟೆನ್ ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ ಮತ್ತು ಈ ರೀತಿಯಾದ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲನ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮೊದಲಿಗೆ ನೋಡಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ನೀಟಾಗಿ ಲಾಕ್ ಥ್ರೆಡ್ ಥ್ರೆಡನ್ನು ಹೊರಗಡೆ ಎಳೆದು ನೋಡಿ ಈ ರೀತಿಯಾದ ಒಂದು ಬೀಡನ್ನು ಸ್ಟಾರ್ಟಿಂಗಲ್ಲೇ ನಾನು ಆ್ಯಡ್ ಮಾಡ್ಕೊಳ್ತಾ ಇದೆ ಆ್ಯಡ್ ಮಾಡಿ ಲಾಕ್ ಮಾಡಿದ ಆದಮೇಲೆ ನಾನು ಹೀಗೆ ಇ ಬೀಡನ್ನು ಇಟ್ಟು ಎಲ್ಲಿ ಸರಿಯಾಗಿ ಬರತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫೋರ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಹೀಗೆ ಫೋರ್ ಚೈನ್ಸ್ ಹಾಕಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಆ ಫೋರ್ ಚೈನ್ಸ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ ಒಳಗೆ ಆ್ಯಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಅದನ್ನು ಸಹ ಹೀಗೆ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫೋರ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಅದನ್ನು ಹೀಗೆ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ತಾ ಇದೇ ರೀತಿ ಒಂದು ಬೀಡು ಫೋರ್ ಚೈನ್ಸ್ ಬೀಡು ಫೋರ್ ಚೈನ್ಸ್ ಹಾಕ್ಕೊಳ್ತಾ ನಾವು ಪೂರ್ತಿ ಬ್ರೇಸ್ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಲೈನ್ ಪೂರ್ತಿ ರೀತಿಯಾಗಿ ರೆಡಿ ಆಗಿದೆ ನಾನು ಎಂಡಿಂಗಲ್ಲೂ ಒಂದು ಬೀಡ್ ಬರೋ ಥರ ಮಾಡಿಕೊಂಡು ಇಲ್ಲೇ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ ಟೂ ಆರ್ ತ್ರೀ ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಇಳ್ದು ಟ್ರಿಮ್ ಮಾಡ್ಕೊಳ್ತಾ ಇದ್ನಿ ಟ್ರಿಮ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ನೋಡಿ ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನೇ ತಗೊಂಡಿದ್ದೀನಿ ನಾನು ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ನಾನು ಈ ಲಾಕನ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದ್ದಾದ್ಮೇಲೆ ಫೈವ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಈ ರೀತಿಯಾಗಿ ಬೀಡ್ ಮೇಲೆ ಬರೋ ತರ ಮಾಡಿಕೊಂಡು ಈಗ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿ ಫೋರ್ ಚೈನ್ಸ್ ಏನ್ ಹಾಕೊಂಡಿದ್ದೆ ಅಲ್ಲಿಂದ ಕಂಬನ ಮಾಡ್ಕೊಳ್ತಾ ಇದೀನಿ ಒಂದು ಕಂಬ ಆಗಿದೆ ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಫೋರ್ ಚೈನ್ಸ್ ಇಂದ ಹೊರ್ಗಡೆ ಎಳೆದು ಫಸ್ಟ್ ಟೂ ಲೂಪ್ಸು ಮತ್ತೆ ಟೂ ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಈಗ ಥ್ರೆಡ್ ಅನ್ನ ಹೊರ್ಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಹೀಗೆ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿದಾದ್ಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ಸೇಮ್ ಫೋರ್ ಚೈನ್ಸ್ ಏನಿದೆ ಅದಕ್ಕೆ ನೆಕ್ಸ್ಟ್ ಎರಡು ಕಂಬನ ಮಾಡಿಕೊಳ್ತಾ ಇದೀನಿ ಒಂದು ಎರಡು ಹೀಗೆ ನೋಡಿ ಫೈವ್ ಚೈನ್ಸ್ ಮಾಡಿಕೊಂಡಿದ್ದಾದ್ಮೇಲೆ ಈ ಫೋರ್ ಚೈನ್ಸ್ ಗೆ ಎರಡು ಕಂಬ ಒಂದು ಬೀಡ್ ಎರಡು ಕಂಬ ಮಾಡಿಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಒನ್ ಟೂ ತ್ರೀ ಫೋರ್ ಫೈವ್ ಹೀಗೆ ಫೈವ್ ಕಂಬನ ಮಾಡಿಕೊಂಡು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ಸೇಮ್ ಫೋರ್ ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ಕಂಬನ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಂಬ ಈಗ ಕ್ರೋಶ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಎರಡನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ಥ್ರೆಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನು ಆ್ಯಡ್ ಮಾಡಿ ಮತ್ತೆ ಎರಡು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಟೋಟಲಿ ನಾಲ್ಕು ಕಂಬನ ಈ ಫೋರ್ ಚೈನ್ಸ್ಗೆ ಮಾಡ್ಕೋಬೇಕು ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ಅಗೇನ್ ಫೈವ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕೊಂಡು ಇಲ್ಲಿ ಫೋರ್ ಚೈನ್ಸ್ ಏನಿದೆ ಎರಡು ಕಂಬ ಒಂದು ಬೀಡು ಎರಡು ಕಂಬ ಫೈವ್ ಚೈನ್ಸ್ ಇದೆ ರೀತಿ ಮಾಡ್ಕೊಳ್ತಾ ನಾನು ಸೆಕೆಂಡ್ ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಳ್ತೀನಿ ನೋಡಿ ಸೆಕೆಂಡ್ ಬೇಸ್ ಲೈನ್ ಪೂರ್ತಿ ನಾಲ್ಕು ಕಂಬ ಮೊದಲ ಬೀಡು ಐ ಚೈನ್ ಹಾಕ್ಕೊಳ್ತಾ ರೆಡಿ ಮಾಡ್ಕೊಂಡಿದೀನಿ ಎಂಡಿಂಗ್ ಅಲ್ಲಿ ಇಲ್ಲಿ ಫೈವ್ ಚೈನ್ಸ್ ಹಾಕೊಂಡು ಲಾಕ್ ಮೇಲೆ ಲಾಕ್ ಹಾಕೊಂಡು ಇಲ್ಲೇ ಟೂ ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ ಸಹ ಈ ರೀತಿಯಾಗಿ ರೆಡಿ ಆಗಿದೆ ಬನ್ನಿ ತರ್ಡ್ ಸ್ಟೆಪ್ಗೆ ಹೋಗೋಣ ನೋಡಿ ನಾನು ಸ್ಟೆಪ್ ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿ ಟೂ ಚೈನ್ಸ್ ಹಾಕಿ ಇಲ್ಲಿ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇದನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ಈಗ ಇಲ್ಲಿಂದಾನೇ ಟೂ ಚೈನ್ಸ್ ಹಾಕ್ಕೊಂಡು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ ಟೂ ಲೂಪ್ಸು ಮತ್ತೆ ಟೂ ಲೂಪ್ಸು ಒಂದು ಮಾಡ್ಕೋಬೇಕು ಈ ಟೋಟಲಿ ಇಲ್ಲಿ ನಾನು ಫೈವ್ ಚೈನ್ಸ್ ಏನ್ ಹಾಕ್ಕೊಂಡಿದ್ದೀನಿ ಆ ಫೈ ಚೈನ್ಸಿಗೆ ನಾವು ಐದು ಕಂಬನ ಮಾಡ್ಕೋಬೇಕು ಒಂದಾಯಿತು ಎರಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ ತ್ರೀ ಚೈನ್ಸಿಂದ ಹೊರ್ಗಡೆ ಎಳೆದು ಫಸ್ಟು ಟೂಲುಪ್ಸು ಮತ್ತು ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ ಮತ್ತು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಫೈ ಚೈನ್ಸಿಂದ ಹೊರ್ಗಡೆ ಎಳ್ದು ಫಸ್ಟ್ ಟೂಲುಪ್ಸು ಮತ್ತು ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದಾಗುತ್ತೆ ಆಗುತ್ತೆ ಟೋಟಲಿ ಈಗ ನಾನು ತ್ರೀ ಚೈನ್ಸ್ ಮಾಡಿಕೊಂಡಿದ್ದಾದಮೇಲೆ ಹೀಗೆ ಫೈ ಕಂಬನ ಮಾಡ್ಕೊಂಡಿದ್ದೀನಿ ಈ ಫೈವ್ ಚೈನ್ಸ್ ಏನಿತ್ತು ಅಲ್ಲಿಗೆ ಫೈ ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕೊಂಡು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನೆಕ್ಸ್ಟು ಫೈ ಚೈನ್ಸ್ ಏನಿದೆ ಅಲ್ಲಿಗೆ ಐದು ಕಂಬನ ಮಾಡ್ಕೋಬೇಕು ಒಂದು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ ಫೈವ್ ಚೈನ್ಸ್ ಇಂದ ಹೊರ್ಗಡೆ ಎಳ್ದು ಫಸ್ಟ್ ಟೂ ಲೂಪ್ಸ್ ಮತ್ತು ಟೂ ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ನಾವು ಕಂಬಗಳೆಲ್ಲ ಒಂದೇ ಹೈಟಿಗೆ ನೀಟಾಗಿ ಬರೋ ಥರ ಮಾಡ್ಕೊಳ್ತಾ ನಾವು ಈ ಡಿಸೈನ್ ಪೂರ್ತಿ ಐದು ಚೈನ್ಗೆ ಐದು ಕಂಬ ಮತ್ತೆ ಮೂರು ಚೈನ್ ಐದು ಚೈನ್ಗೆ ಐದು ಕಂಬ ಮೂರು ಚೈನ್ ಹಾಕ್ಕೊಳ್ತಾ ಈ ಥರ್ಡ್ ಬೇಸ್ ಲೈನ್ ಪೂರ್ತಿ ನಾವು ಇದೇ ರೀತಿ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಈ ಥರ್ಡ್ ಬೇಸ್ ಲೈನ್ ಪೂರ್ತಿ ಐದು ಕಂಬ ಮೂರು ಚೈನ್ ಐದು ಕಂಬ ಹಾಕ್ಕೊಳ್ತಾ ರೆಡಿ ಮಾಡ್ಕೊಂಡಿದೀನಿ ಫೈನಲಲ್ಲಿ ಕೂಡ ಈ ತ್ರೀ ಚೈನ್ಸ್ಗೆ ಈ ಫೈ ಚೈನ್ಸ್ಗೆ ಫೈವ್ ಕಂಬನ ಹಾಕ್ಕೊಂಡು ಇಲ್ಲೇ ಟೂ ಚೈನ್ಸ್ ಅಥವಾ ತ್ರೀ ಚೈನ್ಸ್ ಹಾಕ್ಕೊಂಡು ಅನ್ನು ಹೊರ್ಗಡೆ ಎಳೆದು ನೀಟಾಗಿ ಟ್ರಿಮ್ ಮಾಡ್ಕೊಂಡು ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತ್ರೀ ಸ್ಟೆಪ್ಸು ಈ ರೀತಿಯಾಗಿ ರೆಡಿಯಾಗಿದೆ ಬನ್ನಿ ಫೈನಲ್ ಸ್ಟೆಪ್ಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಫೋರ್ತ್ ಸ್ಟೆಪ್ಗೋಸ್ಕರ ನಾನು ಬೇರೆ ಕಲರ್ ತೆಟ್ಟು ತಗೊಂಡಿದ್ದೀನಿ ಇಲ್ಲಿ ಟೂ ಚೈನ್ಸ್ ಹಾಕಿ ಏನು ಲಾಕ್ ಮಾಡ್ಕೊಂಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ ಒನ್ ಟೂ ತ್ರೀ ಹೀಗೆ ತ್ರೀ ಚೈನ್ಸ್ ಹಾಕ್ಕೊಂಡು ಇಲ್ಲಿ ಫಸ್ಟ್ ಕಂಬ ಮೇಲೆ ಲಾಕ್ ಏನಿದೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಲಾಕ್ ಮಾಡಿದ್ದಾದ್ಮೇಲೆ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಟೂ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಟೂ ಚೈನ್ಸ್ ಹಾಕ್ಕೊಂಡು ಇಲ್ಲಿಗೆ ಒನ್ ಟೂ ತ್ರೀ ಮಿಡಿಲ್ ಕಂಬ ಏನಿದೆ ಅಲ್ಲಿಗೆ ಈ ಲಾಕ್ ಮಾಡ್ಕೋಬೇಕು ಹೀಗೆ ನಾವು ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ಮಿಡಿಲ್ ಕಂಬಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಡೈರೆಕ್ಟ್ ಆಗಿ ಇದರಿಂದ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ತ್ರೀ ಚೈನ್ಸ್ ಏನಿದೆ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ ಟೂಲುಪ್ಸ್ ಮತ್ತೆ ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ಈ ತ್ರೀ ಚೈನ್ಸ್ ಪೂರ್ತಿ ನಾವು ಕಂಬಗಳನ್ನ ಹಾಕ್ಕೊಳ್ತಾ ಫಿಲ್ ಮಾಡ್ಕೋಬೇಕು ಕಂಬಗಳೆಲ್ಲ ನೀಟಾಗಿ ಒಂದೇ ಹೈಟಿಗೆ ಬರೋ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ ಈಗ ನಾಲ್ಕು ಕಂಬ ಹಾಕ್ಕೊಂಡಿದ್ದೀನಿ ಐದು ಆರು ಏಳು ಸ್ಟಾರ್ಟಿಂಗ್ ನಾನು ಈ ತ್ರೀ ಚೈನ್ಸಗೆ ನೀಟಾಗಿ ಏಳು ಕಂಬನ ಹಾಕ್ಕೊಂಡಿದ್ದೀನಿ ಈಗ ಏಳು ಕಂಬನ ಹಾಕ್ಕೊಂಡಿದ್ದಾದ ಈಗ ಥ್ರೆಡನ್ನು ಹೊರ್ಗಡೆ ಎಳೆದು ಒಂದು ಬಿಡನ್ನು ಆ್ಯಡ್ ಮಾಡಿಕೊಳ್ತೇನೆ ಹೀಗೆ ಒಂದು ಬೀಡನ್ನು ಆ್ಯಡ್ ಮಾಡಿ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇನ್ ಮಿಕ್ಕಿ ತ್ರೀ ಚೈನ್ಸ್ ಗ್ಯಾಪ್ ಏನಿದೆ ಅಲ್ಲಿಗೆ ಏಳು ಕಂಬನ ನೀಟಾಗಿ ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೀವು ನೋಡ್ಕೊಂಡು ಹಾಕೊಳ್ಳಿ ಸಿಕ್ಸ್ ಕಂಬ ಹಾಕಿದ್ರೆ ಅದೇ ಎಷ್ಟು ಆರ್ಚ್ ಬರುತ್ತೆ ಇಲ್ಲ ಸೆವೆನ್ ಕಂಬ ಹಾಕಿದ್ರೆ ಈ ರೀತಿಯಾಗಿ ನೋಡಿ ನೀಟಾಗಿ ಈ ತ್ರೀ ಚೈನ್ಸ್ ಪೂರ್ತಿ ಏಳು ಕಂಬ ಒಂದು ಬೀಡು ಏಳು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮಿಡಿಲ್ ಕಂಬ ಏನಿದೆ ಅಲ್ಲಿಗೆ ನಾನು ಇದನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಆರ್ಚ್ ರೆಡಿ ಆಗತ್ತೆ ಮತ್ತೆ ಇಲ್ಲಿಂದಾನೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ತ್ರೀ ಕಂಬ ಏನಿದೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ ಟೂಲುಪ್ಸು ಮತ್ತು ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ನಾನು ಈ ಫೋರ್ ತ್ರೀ ಚೈನ್ಸ್ ಏನಿದೆ ಅದಕ್ಕೆ ಏಳು ಕಂಬನ ಮಾಡ್ಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೀಗೆ ಏಳು ಕಂಬನ ಮಾಡಿಕೊಂಡು ಮತ್ತೆ ಥ್ರೆಡ್ ಹೊರಗಡೆ ಎರಡು ಒಂದು ಬೀಡನ್ನು ಆಡ್ ಮಾಡ್ಕೊಳ್ತಾ ಇದೀನಿ ಬೀಡನ್ನು ಆಡ್ ಮಾಡಿ ಮತ್ತೆ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಆರ್ಚಸ್ ಪೂರ್ತಿ ತ್ರೀ ಟೈಮ್ಸ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ ನಾವು ವಿತೌಟ್ ಟೆಸಲ್ಸ್ ಎಲ್ಲ ಆರ್ಚಸ್ ನ ಪಕ್ ಪಕ್ಕದಲ್ಲಿ ಹೋಗ್ತೀವಿ ಇಲ್ಲಿ ಸೆವೆನ್ ಕಂಬ ಒಂದು ಬೀಡ್ ಸೆವೆನ್ ಕಂಬ ಹಾಕಿದ್ದಕ್ಕೆ ಈ ರೀತಿಯಾಗಿ ಬಂದಿದೆ ಇಲ್ಲಿ ನೋಡಿ ಸಿಕ್ಸ್ ಕಂಬ ಒಂದು ಬೀಡ್ ಸಿಕ್ಸ್ ಕಂಬ ಹಾಕಿದ್ದಕ್ಕೆ ನಾರ್ಮಲ್ ಆಗಿದೆ ಅದಕ್ಕೆ ನೀವು ಕಂಬ ಒಂದು ಬೀಡ್ ಸಿಕ್ಸ್ ಕಂಬ ಹಾಕೊಡಿ ತ್ರೀ ಪೂರ್ತಿ ಕಂಫರ್ಟಬಲ್ ಆಗಿರುತ್ತೆ ಎಂಡಿಂಗ್ ಅಲ್ಲಿ ನೋಡಿ ಇಲ್ಲಿ ನಾನು ಮಿಡಿಲ್ ಗೆ ಲಾಕ್ ಮಾಡಿದ್ದೀನಿ ಮಿಡಿಲ್ ಕಂಬಗೆ ಐದ್ ಚೈನ್ ಐದ್ ಕಂಬದಲ್ಲಿ ಇಲ್ಲೇ ಟೂ ಆರ್ ತ್ರೀ ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳ್ದು ಟ್ರಿಮ್ ಮಾಡ್ಕೊಳ್ತಾ ಇದೀನಿ ಡಿಸೈನ್ ಇಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ ವಿತೌಟ್ ಟಾಜಲ್ಸ್ ಬೇಕಂದ್ರೆ ಈ ಡಿಸೈನ್ನ ನೀವು ಗ್ರ್ಯಾಂಡಾಗಿ ಸ್ಯಾರಿಗೆ ಹಾಕೋಬೋದು ಹೀಗೆ ಈ ಈ ಥ್ರೆಡ್ಸ್ ಏನಿದಾವೆ ಇವನ್ನೆಲ್ಲ ನೀಟಾಗಿ ಬ್ಯಾಕ್ ಸೈಡ್ಗೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಡಿಸೈನ್ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋನೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಸಹ ನಿಮ್ಮ ಸ್ಯಾರಿಗೆ ಟ್ರೈ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಸೈನಿಂದ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಬೈ ಬಾಯ್